ಚಪಾತಿ, ಪೂರಿ, ಮೊಸರನ್ನ, ಸಾರನ್ನ ಯಾವುದು ಬೇಕಾದ್ರೂ ಮ್ಯಾಚ್ ಆಗುತ್ತೆ ರೀ ಅಂಥ ಒಂದು ಪಲ್ಯ ಇದು. ಇದನ್ನು ಆ್ಯಕ್ಚುಲಿ ನಾನು ಕೂಡ ಮುಂಚೆ ಮಾಡ್ತಿರಲಿಲ್ಲ, ಇತ್ತೀಚೆಗೆ ಶುರು ಮಾಡ್ಕೊಂಡಿದ್ದೀನಿ. ಬನ್ನಿ ಇದನ್ನು ಹೆಂಗೆ ಮಾಡೋದಂತ ನೋಡೋಣ. ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ, ಸ್ಟವ್ ಆನ್ ಮಾಡಿ ಮರ್ರೆ, ಓಕೆನಾ? ಹಾಗೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆನ ಎರಡು ಸುರ್ಕೊಳ್ಳಿ, ಅದನ್ನು ಸ್ವಲ್ಪ ಲೈಟಾಗಿ ಹಾಗೆ ಕೈ ಆಡಿಸಿ, ಅದಾದಮೇಲೆ ಸ್ವಲ್ಪ ಕೆಂಪಾಗುತ್ತಾ ಸ್ವಲ್ಪ ಕೆಂಪು ಮಾಡಿ, ನಾನು ನಿಮಗೆ ಹೇಳೋದ್ರಲ್ಲಿ ಸ್ವಲ್ಪ ಜಾಸ್ತಿನೇ ಕೆಂಪಾಗೇ ಹೋಯಿತು, ಅದು ನೋಡಿಬೇಕಿದ್ರೆ ಸ್ವಲ್ಪ ಕಲರ್ ಜಾಸ್ತಿ ಆಯಿತು ಅಲ್ವಾ. ಇದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿನ ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೊಳ್ಳಿ, ಆಯಿತಾ? ನಿಮ್ಮ ಇಷ್ಟ, ಉದ್ದಕ್ಕಾದರೂ ಕಟ್ ಮಾಡ್ಕೊಳ್ಳಿ, ಅಡ್ಡಡ್ಡಕ್ಕಾದರೂ ಕಟ್ ಮಾಡ್ಕೊಳ್ಳಿ, ಸಣ್ಣದಾಗಾದರೂ ಕಟ್ ಮಾಡ್ಕೊಳ್ಳಿ. ಅದನ್ನು ಹಾಕಿ ಒಂದು 2 ನಿಮಿಷ ಹಿಂಗೆ ಕೈ ಆಡಿಸಿದ ನಂತರ ಚೆನ್ನಾಗಿ ಹಣ್ಣಾಗಿರೋ ಒಂದು ಟೊಮೊಟನ ಹಾಕ್ಕೊಳ್ಳಿ, ಜಾಸ್ತಿ ಹಾಕಬೇಡಿ ಆಯಿತಾ, ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಬಂದಲು ನೋಡಿ ನಮ್ಮ ಹೀರೋಯಿನ್ನು, ಇವಳೇ ನಮ್ಮ ಇವತ್ತಿನ ರೆಸಿಪಿಯ ಹೀರೋಯಿನ್ನು. ಈ ನೋಡಿ ಈರುಳ್ಳಿ ಇವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಆ ಈರುಳ್ಳಿ ಹೂ ಬರುತ್ತೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ನೋಡೋದಕ್ಕೆ, ಅದನ್ನು ಸೇರಿಸಿ ಪಲ್ಯಕ್ಕೆ ಹಾಕ್ತೀನಿ. ನೋಡಿ ಇದು ಫುಲ್ಲು ವಿಟಮಿನ್ಸ್ ಇರುತ್ತೆ ಇದರಲ್ಲಿ, ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಅದರಲ್ಲೂ ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೆಯದು ಇದು. ಸೊ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಇದನ್ನೆಲ್ಲ ಚೆನ್ನಾಗಿ ಈಗ ಮಗಚ್ತಾ ಹೋಗಬೇಕು. ಇನ್ನಂಥ ಇನ್ನೇನು ಕಷ್ಟದ ರೆಸಿಪಿ ಅಂತೂ ಖಂಡಿತ ಅಲ್ವೇ ಅಲ್ಲ, ಇನ್ನೇನು ಮುಕ್ಕಾಲು ಭಾಗ ರೆಸಿಪಿ ಆದಂಗೆ ಆಗೋಯಿತು. ಇದನ್ನು ಸ್ವಲ್ಪ ಚೆನ್ನಾಗಿ ಏನೋ ಬೇಯಿಸ್ತಾ ಇರುವಾಗ ಒಂದು ಸ್ವಲ್ಪ ನೀರನ್ನು ಚಿಮುಕ್ಸ್ಕೊಳ್ಳಿ, ಓಕೆನಾ? ಹೀಗೆ ಸುರ್ಕೊಂಬಿಡಬೇಡಿ ನೀರು ಹಾಕೋಕ್ಕೆ ಹೇಳಿದ್ದೀನಿ ಅಂತ, ಓಕೆ? ಒಂದು ಸ್ವಲ್ಪ ಚಿಮುಕ್ಸ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ತಾ ಇರಿ. ನೀವು ಬೇಕಿದ್ದಲ್ಲಿ ಮಧ್ಯೆ ಮಧ್ಯೆ ಲಿಡ್ಡನ್ನು ಕೂಡ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೋಬೋದು. ನಾನು ಒಂದೆರಡು ಸಲ ಅದೇ ರೀತಿ ಮಾಡಿದೆ. ಸೊ ಬೇಗ ಬೇಯುತ್ತೆ ಅಂತ, ಟೈಮ್ ಸೇವ್ ಆಗುತ್ತೆ ಅಂತ ನೋಡಿ, ಆಲ್ರೆಡಿ ಕಲರ್ ಚೇಂಜ್ ಆಗೇ ಹೋಯಿತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ರೀ. ನಾನು ಇದುವರೆಗೂ ಅದಕ್ಕೆ ಉಪ್ಪು ಖಾರ ಏನೂ ಹಾಕಿಲ್ಲ. ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡೆ, ಈಗ ಸುಮಾರಷ್ಟು ಬೆಂದಿದೆ ಇದು. ಈಗ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ಹಾಗೆ ಒಂದು ಸ್ವಲ್ಪ ಬೆಲ್ಲನ ಕೂಡ ಹಾಕ್ಕೊಳ್ಳಿ, ಓಕೆ? ಚೆನ್ನಾಗಿರುತ್ತೆ. ಇದನ್ನು ಈಗ ಎಲ್ಲ ಮಿಕ್ಸ್ ಮಾಡ್ತಾ ನೀಟಾಗಿ ಹೊಂದಿಸ್ಕೊಳ್ತಾ ಈ ರೀತಿ ಕೈ ಆಡಿಸ್ಬೇಕು. ಉಪ್ಪನ್ನು ಸ್ಟಾರ್ಟಿಂಗಲ್ಲೇ ಹಾಕಿದ್ರೆ ಅದ್ರದ್ದು ಕ್ವಾಂಟಿಟಿ ತುಂಬ ಜಾಸ್ತಿ ಇರುತ್ತೆ, ಅದನ್ನ ನೋಡಿ ಹಾಕ್ತೀವಲ್ಲ ಉಪ್ಪು ಜಾಸ್ತಿ ಆಗುತ್ತೆ, ಹಾಗಾಗಿ ಕೊನೆನಲ್ಲಿ ಹಾಕ್ಕೊಳ್ಳಿ. ಇನ್ನೇನು ನೋಡಿ ಪಲ್ಯ ಆಗ್ತಾ ಬಂತು ಇದು. ಖಾರಕ್ಕೇನು ಬೇಡವ ಹಾಗಿದ್ರೆ, ಸಪ್ಪೆ ಸಪ್ಪೆ ಅನ್ಸಲ್ವಾ, ಬರೀ ಉಪ್ಪು ಬೆಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಅದಿಲ್ದಿದ್ರೆ ಆಗುತ್ತಾ ಮರ್ರೆ? ನೋಡಿ ಇದೇ ಹೇಳಿದ್ದು, ಇದೇ ಇಂಪಾರ್ಟೆಂಟ್. ಒಂದು 1/4 ಚಮಚದಷ್ಟು ಸಾರಿನ ಪುಡಿ ಹಾಕ್ಕೊಂಡಿದ್ದೀನಿ. ಏನು ರುಚಿ ಕೊಡುತ್ತೆ ಗೊತ್ತಾ? ಖಾರಕ್ಕೆ ಖಾರನೂ ಆಯಿತು, ಹಾಗೆ ರುಚಿಗೆ ರುಚಿನೂ ಆಯಿತು. ಏನಂತೀರಾ? ಸಖತ್ ಟೇಸ್ಟ್ ಇರುತ್ತೆ. ಕೊನೆಯ ಮೂಮೆಂಟಲ್ಲಿ ಹಾಕ್ಕೊಳ್ಳಿ, ಹಾಕ್ಕೊಂಡು 1-2 ನಿಮಿಷ ಹಿಂಗೆ ಹಾಗೆ ಮಾಡಿಬಿಡಿ. ಮುಗ್ದೇ ಹೋಯ್ತು, ಈರುಳ್ಳಿ ಸೊಪ್ಪಿನ ಪಲ್ಯ ರೆಡಿ ಆಗೇ ಹೋಯ್ತು. ಬರೀ ಈರುಳ್ಳಿ ಒಂದು ತಿಂದರೆ ಸಾಕ ನಮ್ಮ ಆರೋಗ್ಯಕ್ಕೆ? ಈರುಳ್ಳಿ ಸೊಪ್ಪಿನ ಪಲ್ಯ ಕೂಡ ತಿನ್ನಬೇಕು. ಇದರಿಂದ ಗೊಜ್ಜು ಎಲ್ಲ ಮಾಡ್ತಾರಂತೆ, ಅದನ್ನು ಕೂಡ ನೆಕ್ಸ್ಟ್ ನಾನು ಟ್ರೈ ಮಾಡ್ತೀನಿ, ಓಕೆನಾ? ಪ್ರೆಸೆಂಟೇಷನ್ಗೆ ಅಂತ ಈ ಪುಟ್ಟ ಹೂಗಳನ್ನ ಪುಟಾಣಿ ಬಾಟ್ಲಲ್ಲಿ ಹಾಕಿ ಹಾಗೆ ಇಟ್ಟಿದ್ದೆ, ಎಷ್ಟು ಕ್ಯೂಟಾಗಿತ್ತಲ್ಲ. ಅದನ್ನು ಹಾಗೆ ಹಾಕಿ ಮನೆಯಲ್ಲಿ ಸುಮ್ಮನೆ ಶೋಗೆ ಒಂದು ವೀಕ್ ತನಕ ಹಾಗೆ ಇಟ್ಟಿದ್ದೆ, ಅಂದರೂ ಕೂಡ ಅದು ಫ್ರೆಶ್ ಆಗೇ ಇತ್ತು, ಏನೂ ಆಗಿರಲಿಲ್ಲ. ಸೊ ಓಕೆನಾ, ಪಲ್ಯ ರೆಡಿಯಾಗಿ ಹೋಯಿತು. ನಾನು ಈ ಪಲ್ಯ ಬಿಸಿ ಬಿಸಿ ಇತ್ತ, ಇದಕ್ಕೆ ಚಪಾತಿ ಮಾಡಿದ್ದೆ, ಹಾಗೆ ಮೊಸರನ್ನ ಕೂಡ ಕಲಸಿದ್ದೆ. ರೊಚ್ಚಿಗೆದ್ದು ಪ್ರೆಸೆಂಟೇಷನ್ ಮಾಡುವಾಗ ಸೈಡಲ್ಲೆಲ್ಲ ಬೀಳಿಸ್ಬಿಟ್ಟಿದ್ದೀನಿ. ಇನ್ನೇನು ಮಾಡೋಕ್ಕಾಗತ್ತೆ, ಹಾಗೆ ವೇಸ್ಟ್ ಮಾಡೋಕ್ಕಾಗತ್ತಾ ನೋಡಿ, ಇಲ್ಲ ಹಾಗೆ ಬೀಳಿಸಿದ್ದೀನಿ. ಅದನ್ನೆಲ್ಲ ವಾಪಸ್ ಎತ್ತಾಕ್ತೆ. ಕ್ಲೀನಾಗಿತ್ತು ಕಣ್ರಿ ಜಾಗ, ವರಿ ಮಾಡಬೇಡಿ.